ಓಕೆ, ಇವತ್ತು ನಾವು ಬೆಳಗಾಂಗೆ ಹೊರಟಿದ್ವಿ. ಈಗ ಗಂಟೆ ಎಷ್ಟಾಯ್ತು? ನನ್ನ ಕೈಯಲ್ಲಿ ವಾಚ್ ಕೂಡ ಇಲ್ಲ, ಕೆಳಗಡೆ ಉಂಟು. ಇಲ್ಲಿಂದ ಇನ್ನು ಫುಲ್ ಜರ್ನಿ ಉಂಟು, ಮ್ಯಾಂಗ್ಳೂರಿಂದ ಬೆಳಗಾಂ. ನಾವು ಇದರಲ್ಲಿ ಹೋಗ್ತೀವಿ, ಕಾರಲ್ಲಿ. ಹಾಗೆ ಫುಲ್ ಜರ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲವು ನನ್ನ ಇಂಪಾರ್ಟೆಂಟ್ ವಸ್ತು ಯಾವುದಿದೆ ಅದನ್ನು ನಾನು ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ನನಗೆ ಅಂದರೆ ಕೆಲವು ಹೊರಗಡೆಯ ವಸ್ತು ಗೊತ್ತಾಯ್ತಲ್ಲ, ಬಟ್ಟೆ ಎಲ್ಲ ಪ್ಯಾಕ್ ಆಯಿತು. ಇನ್ನು ಕೆಲವು ಇಂಪಾರ್ಟೆಂಟ್ ವಸ್ತು ಎಲ್ಲ ಇದೆ ನೋಡಿ, ಅದನ್ನೆಲ್ಲ ನಾನು ಇಡ್ತಾ ಇದ್ದೀನಿ ನಂದು. ಫಸ್ಟ್ ಟೈಮ್ ನಾನು ಮಕ್ಕಳನ್ನು ಸ್ವಲ್ಪ ಜಾಸ್ತಿ ದಿನಕ್ಕೇನೆ ಬಿಟ್ಟು ಹೋಗುದು, ಹಾಗಾಗಿ ತುಂಬ ಅಂದ್ರೆ ತುಂಬ ಬೇಜಾರಾಗ್ತಾ ಉಂಟು. ಇಲ್ಲಿ ನಾವು ಕನ್ನಡ ಟೀ, ಲೈಮ್ ಟೀ ಮಾಡಿ ತಗೊಂಡು ಹೋಗ್ತಾ ಇದ್ವಿ. ಮಧ್ಯ ಮಧ್ಯ ಅಮ್ಮನಿಗೆ ನನಗೆಲ್ಲ ಕುಡಿಯಕ್ಕೆ. ಎಲ್ಲರೂ ಕೂಡ ತುಂಬ ಬೇಜಾರಲ್ಲಿದ್ದಾರೆ. ಡ್ಯಾಡಿ ಕೂಡ ಓಕೆ, ಡ್ಯಾಡಿ ಇರ್ತಾರೆ ಇಲ್ಲಿ ಮಕ್ಕಳೊಂದಿಗೆ. ಪಜ್ಜು ಲಿವಿ ಎಲ್ಲ ಇದ್ದಾರಲ್ಲ, ಮನೆಯನ್ನವರು ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ತಾರಂತ ಹೇಳಿ ನಮಗೆ ಭರವಸೆ ಉಂಟು. ಗಂಡು ಮಕ್ಕಳಾದರೂ ಚೆನ್ನಾಗಿರ್ತಾರೆ. ಓಕೆ, ಇವಾಗ ಇಲ್ಲಿಂದ ಹೊರಟಿದ್ವಿ ನಾವು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಉಂಟು ನನಗೆ, ಅಳುನೇ ಬರ್ತಾ ಉಂಟು. ಮಕ್ಕಳನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ನನಗೆ. ಆದರೆ ಕೆಲವೊಮ್ಮೆ ನಮ್ಮ ಕೆಲಸ ಹೇಗಿರುತ್ತೆ ಅಂದರೆ, ನಾವೆಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ, ಹಾಗೂ ಅವರಿಗೆ ಕಾಲೇಜು ಸ್ಕೂಲ್ ಎಲ್ಲ ಕೂಡ ಉಂಟು, ಹಾಗಾಗಿ ಬಿಟ್ಟು ಹೋಗಲೇಬೇಕು. ಓಕೆ, ಇಲ್ಲಿಂದ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಏರ್ಪೋರ್ಟಿಂದ ನಾವು ಸೂರತ್ಗೆ ಹೋಗೋದು. ಇವತ್ತು ಬೆಳಗಾವಿ ನಾವು ಅಲ್ಲೇ ಉಳಿತೀವಿ, ಯಾಕೆಂದರೆ ನೈಟ್ ನಾಳೆ ನಮಗೆ ಬೆಳಿಗ್ಗೆ ಫ್ಲೈಟ್. ಓಕೆ, ಇವಾಗ ನಾವು ಹೊರಟಿದ್ದೀವಿ. ನಾನು ಅಮ್ಮ ನೋಡಿ ಕೂತ್ಕೊಂಡಿದ್ದಾರೆ ಹಿಂದ್ಗಡೆ. ಅಮ್ಮನಿಗೆ ಲಾಂಗ್ ಜರ್ನಿ ಆಗಲ್ಲ ಕಾರಲ್ಲಿ, ಹಾಗಾಗಿ ಇಲ್ಲಿಂದ ಬೆಳಗಾಂ ನಮಗೆ 8 ಗಂಟೆ ಜರ್ನಿ ಉಂಟು. ನಿಂತು ನಿಂತು ಅಲ್ಲಲ್ಲಿ ಸ್ಟಾಪ್ ಮಾಡಿ ಹೋಗುದಂತ ಎನಿಸಿದೀವಿ. ಅಮ್ಮ ಹುಷಾರಿದ್ರೆ ಸಾಕು ನಮ್ಗೆ ಅಷ್ಟೇ. ಆಮೇಲೆ ಏನೋ ಇದ್ದಾನೆ ಇಲ್ಲಿ, ಇಲ್ಲೋದ ಮತ್ತೆ ಇವರು ನೋಡಿಣ. ನಮ್ಗೆ ಇದು ಫಸ್ಟ್ ಟೈಮ್ ಇಲ್ಲಿಂದ ನಾವು ಬೆಳಗಾಂ ಎಲ್ಲ ಹೋಗುದು, ಹಾಗೆ ನಮ್ಗೆ ಏನು ಕೂಡ ಐಡಿಯಾ ಇಲ್ಲ. ರೋಡಲ್ಲಿ ಏನ್ ಸಿಗುತ್ತೆ, ಏನಿರುತ್ತೆ, ಹೇಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಮಧ್ಯ ಮಧ್ಯದಲ್ಲಿ ಏನ್ ಸಿಗುತ್ತೆ, ಏನಾದ್ರು ತೋರಿಸ್ಲಿಕ್ಕೆ ಇದೆ ಆದ್ರೆ ನಿಮ್ ಜೊತೆ ಅದನ್ನು ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಓಕೆ, ರೈಟ್ ಹೋಯ್. ಓಕೆ, ಇವಾಗ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ. ಉಡುಪಿ, ಕುಂದಾಪುರ, ಭಟ್ಕಳ, ಹೊನ್ನಾವರ ಈ ರೂಟಾಗಿ ನಾವು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದೇನಾದರೆ ಸುಮಾರು ಜನ ಎನಿಸ್ಬೋದು, ಏರ್ಪೋರ್ಟ್ ಮಂಗಳೂರು ನಿಮಗೆ ಹತ್ತಿರ ಇದ್ದು ಅಷ್ಟು ದೂರ ಯಾಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಬೆಳಗಾವಿಯಲ್ಲಿ 420 ಕಿಲೋಮೀಟರ್ ಉಂಟು ನಮಗೆ. ಬೆಳಗಾವಿಯಿಂದ ಸೂರತ್ಗೆ 4,000 ರುಪೀಸ್ ಫ್ಲೈಟಿಗೆ ಟಿಕೆಟ್, ಹಾಗೂ ಮಂಗಳೂರಿಂದ 12,000. ತುಂಬ ಡಿಫ್ರೆನ್ಸ್ ಇದೆ. ಸ್ವಲ್ಪ ಕಷ್ಟ ಆಗ್ಬೋದು ಟ್ರಾವೆಲಿಂಗ್, ಆದರೆ ಒಂದು ನಮಗೆ ಬೆಳಗಾವಿ ನೋಡಿದಾಗೆ ಕೂಡ ಆಗುತ್ತೆ, ಅಲ್ಲಿಯ ವಿಡಿಯೋ ಮಾಡಿದಾಗೆ ಕೂಡ ಆಗುತ್ತೆ, ಹಾಗೂ ಹಾಗೆಯೇ ಒಂದು ಲಾಂಗ್ ಜರ್ನಿ ಕೂಡ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಗೆ ಹೊರಟಿದ್ವಿ. ಸ್ವಲ್ಪ ಆದರೂ ನಮ್ಮ ಹಣ ಎಷ್ಟು ಸ್ವಲ್ಪ ಅಲ್ಲ, ಅರ್ಧಕ್ಕರ್ಧ ಉಳಿಯುತ್ತೆ. ಹಾಗೆ ನಾವು ಹೋಗ್ತಾ ಇದ್ವಿ, ಹಾಗೂ 4 ಮೆಂಬರ್ಸಿಗೆ, ಈಗ ಇಬ್ಬರಿಗೆ ಆದರೆ 12,000 ಆದರೆ ನಾವು ಪರವಾಗಿಲ್ಲ, ಎಫೋರ್ಡೆಬಲ್ ನಾವು ತೊಗೊಳ್ಬೋದು. ಆದರೆ 4 ಮೆಂಬರ್ಸ್ ಇದ್ದೀವಿ ನಾವು, 4 ಮೆಂಬರ್ಸಿಗೆ 12,000 ಒಬ್ಬರಿಗೆ ಅಂತ ಹೇಳುವಾಗ ತುಂಬ ಖರ್ಚಾಗುತ್ತೆ. ಹಾಗೂ ಇಲ್ಲಿಂದ ನಾವು ಹೋಗುವಾಗ ಹೈವೇ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನೊಂದೇನೆಂದರೆ ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ನೇಚರ್ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನಮಗೆ.
स्पेशल रेस्टोरेंट के बंद होन्नावर ಓಕೆ ಫುಡ್ ತುಂಬ ಚೆನ್ನಾಗಿತ್ತು ಇಲ್ಲಿದು ಎಲ್ಲನೂ ವೆರೈಟಿ ಸುಮಾರು ವೆರೈಟಿ ಉಂಟು ನೀವು ಖಂಡಿತವಾಗ್ಲೂ ಈ ಸೈಡ್ ಬರಲಿಕ್ಕಿದ್ರೆ ನಿಮಗೆ ಟ್ರೈ ಮಾಡಬಹುದು ಹೊನ್ನಾವರದಲ್ಲಿ ಮೇನ್ ಬಸ್ ಸ್ಟ್ಯಾಂಡಲ್ಲಿ ಇದು ಬರುತ್ತೆ ಇದರ ಲೊಕೇಶನ್ ಎಲ್ಲ ನಾನು ನಿಮಗೆ ಟ್ಯಾಗ್ ಮಾಡ್ತೀನಿ ಎಲ್ಲಿ ಬರುತ್ತೆ ಏನಂತ ಹೇಳಿ ಹಾಗೂ ಇದರ ಸ್ಪೆಷಲ್ ಇನ್ನೊಂದುಂಟು ಮಟ್ಕ ತಂದೂರಿ ಟೀ ಅದು ಹೊಟ್ಟೆ ಫುಲ್ ಆಯ್ತು ಆದರೆ ಟೈಮ್ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಆರ್ಡ್ರ್ ನಾವು ಕೊಟ್ಟರೆ ಸ್ವಲ್ಪ ಲೇಟ್ ಆಗಿ ಅಂದರೆ ಎಲ್ಲ ಪ್ರಿಪೇರ್ ಮಾಡಿ ಹೊಸತಾಗಿ ಅವರು ತರೋದಿರಬೇಕು ಹಾಗಾಗಿ ಟೈಮಲ್ಲಿ ಸ್ವಲ್ಪ ನಿಮಗೆ ಇದಾಗ್ಬೋದು ಅರ್ಜೆಂಟ್ ಸಿಗ್ಲಿಕ್ಕಿಲ್ಲ ನಿಮಗೆ ಇಲ್ಲಿ ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಅಂದರೆ ಬೇರೆ ವೆರೈಟಿ ಸಿಗ್ಬೋದು ನಾವು ತರಿಸಿದ್ದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮಾಡಲಿಕ್ಕೆ ಹಾಗಾಗಿ ಮಾತ್ರ ಫುಡ್ ತುಂಬ ಚೆನ್ನಾಗಿದೆ ನೀವು ಬನ್ನಿ ಇಲ್ಲಿ ಒಮ್ಮೆ ಖಂಡಿತ ಇಷ್ಟಪಡ್ತೀರಾ ಇಲ್ಲಿಯ ಫುಡ್ ಓಕೆ ಇವಾಗ ಹೊನ್ನಾವರದಲ್ಲಿ ಊಟ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ ನಿಮ್ಮ ಜೊತೆ ಫುಲ್ಲು ನಾನು ಯಾವಾಗಲೂ ಇಲ್ಲಿ ಹೋಗುವಾಗ ರೋಡ್ ಅದು ಇದೆಲ್ಲ ತೋರಿಸ್ತಾ ಇರ್ತೀನಿ ಯಾಕೆಂದರೆ ಸುಮಾರು ಜನರಿಗೆ ಇಷ್ಟ ಇರುತ್ತೆ ಸೀನರಿ ಎಲ್ಲ ನೋಡೋದು ಹಾಗಾಗಿ ನನಗೆ ಕೂಡ ಇಷ್ಟ ತುಂಬ ಕೆಲವ್ರಿಗೆ ಇಷ್ಟ ಇರ್ಬೋದು ಅಂತ ಹೇಳಿ ನಾನು ಈ ರೀತಿ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡೋದು ಯಾರಿಗೆ ಇಷ್ಟ ಉಂಟು ಅವ್ರು ನೋಡಲಿ ಇಷ್ಟ ಇಲ್ಲದ್ರೂ ಸ್ವಲ್ಪ ಸ್ಕಿಪ್ ಮಾಡಿ ಮುಂದೆ ಹೋದರೆ ಆಯ್ತಲ್ವಾ ಅಮ್ಮನಿಗೆ ಒಂದು ಪಟ್ಟು ಸೆಟ್ ಶಾರ್ಟ್ ಸಿಕ್ಕಿತು ನನ್ನ ಮಂಡೆಗೆ ನನ್ನ ಮಂಡೆಗೆ ಬಿತ್ತು ಮಾವಿನಣ್ಣು ಇಲ್ಲಿ ನಿಂತ್ರೆ ಮಂಡೆಗೆ ಬೀಳುತ್ತೆ ಮಾವಿನಣ್ಣು ಇಲ್ಲಿ ದಾರಿ ಉದ್ದಕ್ಕೂ ಮಾವಿನ ಮರ ಉಂಟು ರೋಡಲ್ಲೇ ಉಂಟು ಸುಮಾರು ಮಾವಿನಕಾಯಿ ಬೀಳ್ತಾನೆ ಇರುತ್ತೆ ಎಲ್ಲರೂ ಅಂದರೆ ತೊಗೊಂಡು ಹೋಗ್ತಾರಂತೆ ರೋಡಲ್ಲಿ ಹೋಗುವಾಗ ಗಾಡಿಯವರು ಇಲ್ಲಿ ಒಬ್ಬರು ಹೋಟೆಲ್ನವರಿದ್ದರು ಅವ್ರು ಕೂಡ ಸ್ವಲ್ಪ ತಂದು ಕೊಟ್ಟರು ಥ್ಯಾಂಕ್ ಯು ಸರ್ ಇಲ್ಲ ಅಲ್ಲಿ ಸ್ವಲ್ಪ ಓಕೆ ನಮಗೆ ಮಾವಿನ ಹಣ್ಣು ಸಿಕ್ತು ಮಾವಿನ ಹಣ್ಣು ಕೂಡ ಸಿಕ್ತು ಕಾಯಿ ಕೂಡ ಸಿಕ್ತು ಕಾಯಿ ಪಾಪ ಅವರು ಸುಧಾಕರ್ ಅಂತ ಹೇಳಿ ಅಲ್ಲಿಯವರೇ ತುಂಬಾ ತಂದು ಕೊಟ್ರು ನಮಗೆ ರಾಯ್ಗೆ ಇಷ್ಟ ಅಂತ ಹೇಳಿ ನಾನು ಲಿಪ್ಸ್ಟಿಕ್ ಎಲ್ಲ ಹೋಗಿ ಭೂತದಾಗೆ ಕಾಣ್ತಾ ಇದ್ದೀನಿ ಅರ್ಧ ಲಿಪ್ಸ್ಟಿಕ್ ಹೋಗಿದೆ ಅರ್ಧ ಹಾಗೆ ಅವರು ಅವರ ನಂಬರ್ ಕೊಟ್ಟಿದ್ದಾರೆ ಹಿಂದೆ ಬರುವಾಗ ನಮಗೆ ಕಾಲ್ ಮಾಡಿ ನಾನು ತೆಗೆದು ಇಡ್ತೀನಿ ಅಂತ ಹೇಳಿ ತುಂಬ ಒಳ್ಳೆ ಜನ ತುಂಬ ಅಪರೂಪ ಅಂತ ಜನ ಎಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಸಿಗುವಂಥದ್ದು ಹಾಗೂ ನನ್ನ ತಲೆ ಮೇಲೆ ಕೂಡ ಮಾವಿನ ಹಣ್ಣು ಎರಡು ಬಿತ್ತು ದೇವರಿಗೆ ನಾನು ಹೇಳ್ತಾ ಇದ್ದೆ ಮಾವಿನ ಹಣ್ಣು ಕೊಡಿ ಕೊಡಿ ಅಂತೇಳಿ ಅಷ್ಟು ಸೀರಿಯಸ್ ತಗೊಳ್ತಾರಂತ ಗೊತ್ತಾಗ್ಲಿಲ್ಲ ನನ್ನ ತಲೆ ಮೇಲೆ ಹಾಕುವಷ್ಟು ಎರಡು ಮಾವಿನ ಟಪ್ಪಂತ ಅಷ್ಟು ಮೇಲಿಂದ ಬಿತ್ತು ತಲೆಗೆ ಅಮ್ಮ ಒಂದು ಆಗದಿಂದ ಚೊರೆ ಮಾಡಿ ಅಲ್ಲಿ ಯಾರದ್ದು ಮನೆ ಉಂಟು ಮೇಲೆ ಅಲ್ಲಿ ಒಂದು ಮಾವಿನ ಹಣ್ಣು ಮಾವಿನ ಮರ ಉಂಟು ಅಲ್ಲಿ ಹೋಗಿದ್ದಾರೆ ಅವರು ಓಡಿಸದಿದ್ರೆ ಸಾಕು ಅಲ್ಲಿಂದ ಅವರಿಗೆ ಇದು ಇಲ್ಲಿ ದೊಡ್ಡದುಂಟು ನಾನು ತೋರಿಸಿದ್ದೆ ನೋಡಿ ಅದು ಬೇರೆ ಮಾವಿನ ಹಣ್ಣು ಅಲ್ಲಿ ದೊಡ್ಡ ದೊಡ್ಡದು ಸ್ವಲ್ಪ ಕಲ್ಲರ್ ಮಾವಿನ ಹಣ್ಣು ಚೆನ್ನಾಗಿದೆ ಅಲ್ಲಿ ನೋಡಿ ಸ್ವಲ್ಪ ಹಿಂದೆ ನೋಡಿ ಅಲ್ಲೇ ಆ ಸೈಡ್ ಕಲ್ಲರ್ ಉಂಟು ಅದು ರೋಡ್ ಬದಿ ಎಷ್ಟು ನಾವು ಅಷ್ಟು ಕ್ರಯ ಕೊಟ್ಟು ತರ್ತೀವಿ ಗಾಡಿ ಆಫ್ ಮಾಡಿ ನಾವು ಅಷ್ಟು ಕ್ರಯ ಕೊಟ್ಟು ತರ್ತೀವಿ ನೋಡಿ ಇಲ್ಲಿ ದಾರಿ ಮಧ್ಯೆ ಎಷ್ಟು ಬೀಳುತ್ತೆ ಹೆಂಗಸರು ಮಾತ್ರ ಇಲ್ಲಿದ್ದು ತುಂಬಾ ಜನ ಬುಟ್ಟಿಯಲ್ಲಿ ತಗೊಂಡೋಗಿ ಮಾರ್ತಾನು ಇರ್ತಾರೆ ನಾನು ನೋಡಿದೆ ದಾರಿಯಲ್ಲಿ ಬನ್ನಿ ಇಬ್ರು ಕೂಡ ಬಂದ್ರ ಅಲ್ಲಿ ಓಡಿಸ್ತಾರೆ ಈಗ ಮನೆಯವರು ನೋಡಿ ಕಾಯಿ ತೋರಿಸಿ ಅಮ್ಮ ಮೊಬೈಲ್ ತೋರಿಸ್ತಾ ಇದಾರೆ ನೋಡಿ ತುಂಬಾ ಸಿಕ್ತು Thank you.
ಫ್ರೆಶ್ ಫ್ರೆಶ್ ಲೈಮ್ ಟೀ ಫ್ರೆಶ್ ಆ 6 ಗಂಟೆಯ ಮುಂಚೆ 6 ಗಂಟೆಯ ಮುಂಚೆಯ ಲೈಮ್ ಟೀ ಲೇ ದರ್ ಪಿಯಾ ತುಂಬಿ ಪಿಯಾ ನಾನು ಅನಿಕೆ ಉಣ್ಣಾ ನೋಡಿ ಬಿಸಿ ಬಿಸಿ ಉಂಟು ಉಣ್ಣಾ ನೋಡಿ ಅನಿಕೆ ಅನಿಕೆ ಲೋಟದಿರೆ ಅನಿಕೆ ಉಣ್ಣಾ ರೆವೇ ದೀಪಡೆ ಅದು ಫ್ಲಾಸ್ಕ್ ತುಂಬಾ ಒಳ್ಳೆ ಉಂಟು ನಾವು ಮೀಶೋದಿಂದ ಕೈತಾಡಲ್ಲೇ ಮಮ್ಮಿ ಫೇಸ್‌ಬುಕ್ ಅದು ಫೇಸ್‌ಬುಕ್ ಇಂದ ಬಂದಿದೆ ಫೇಸ್‌ಬುಕ್ ಇಂದ ಬಂದಿದ್ದು ಒಳ್ಳೆ ಒಳ್ಳೆ 6 ಗಂಟೆಯ ಮುಂಚೆ ನೀವು ಚಾ ಇಟ್ರೆ ಕೂಡ ಅದು ಬರ್ತದೆ ಬಿಸಿ ಬಿಸಿಯಾಗಿ ಬರ್ತದೆ ಬಿಸಿ ಬಿಸಿಯಾಗಿ ಇರ್ತದೆ ಇರ್ತದೆ ನೀವು ಬೇಕಂದ್ರೆ ಕುಡಿಬಹುದು ಬರುವುದಿಲ್ಲಿಂದ ಆ ಸಾರಿ ಇರ್ತದೆ ಇರ್ತದೆ ಬೇಡಾದ್ರೆ ಬೇಡಾದ್ರೆ ಇರುವುದಿಲ್ಲ ಇರುವುದಿಲ್ಲ ನೀವು ನಿಮಗೆ ಅದು ಸ್ವಲ್ಪ ತಣ್ಣಗೆ ಮಾಡ್ಲಿಕ್ಕೆ ಬೇಕಾದ್ರೆ ಅದು ಓಪನ್ ಇಡಿ ಓಕೆ ಸ್ವಲ್ಪ ಮುಂದೆ ಹೋಗುವಾಗ ಬೆಳಗಾವಿ ಅಂತ ಹೇಳಿ ನಿಮಗೆ ಒಂದು ಟರ್ನ್ ಕಾಣುತ್ತೆ ಆ ಟರ್ನ್ಗೆ ಹೋಗಬಾರ್ದು ಡೈರೆಕ್ಟ್ ನಾವು ಹೈವೇಗೇನೆ ಹೋಗಬೇಕಿತ್ತು ಆದರೆ ನಾವು ಆ ಟರ್ನ್ ತಗೊಂಡ್ವಿ ಯಾಕೆಂದರೆ ಅಲ್ಲಿ ದೊಡ್ಡ ಬೋರ್ಡ್ ಹಾಕಿ ಬೆಳಗಾವಿ ಈ ಸೈಡ್ ಅಂತ ತೋರಿಸ್ತಾ ಇತ್ತು ಅದು ಒಳಗಡೆಯಿಂದ ನಮಗೆ ಕರ್ಕೊಂಡು ಹೋಯಿತು ಕಾಡು ಅಂದರೆ ಕಾಡು ಆ ಕಾಡಿನ ಮಧ್ಯ ನಾವು ಹೋಗ್ತಾ ಇದ್ವಿ ಹಾಗೂ ನೆಕ್ಸ್ಟ್ ಇನ್ನೊಂದು ಏನಂದರೆ ಸ್ವಲ್ಪ ಲಾಂಗ್ ಕೂಡ ಆಯಿತು ಯಾಕೆಂದರೆ ಸ್ವಲ್ಪ ಸಪುರ ದಾರಿ ಇತ್ತು ಇವಾಗ ಜಸ್ಟ್ ನಾವು ಹೈವೇಗೆ ಮತ್ತೊಮ್ಮೆ ರೀಚ್ ಆದ್ವಿ ಹಾಗೂ ಬೆಳಗಾವಿ ಕೂಡ ಬಂತು ಓಕೆ ಜಸ್ಟ್ ಇವಾಗಷ್ಟೇ ನಾವು ರೂಮಿಗೆ ಇಲ್ಲಿ ರೀಚ್ ಆದ್ವಿ ಇದು ನಮ್ಮದು ಬೆಳಗಾಂ ರೂಮು ಎಂಥ ಸ್ಯಾಡ್ವಿನ್ ಎಂಥದ್ದು ಉಂಟು ಹೆಸರು ಇಲ್ಲಿದ್ದು ಇಲ್ಲಿ ಸಿಂಗಲ್ ಬೆಡ್ರೂಮ್ ಹಾಗೂ ಅಮ್ಮನಿಗೆಲ್ಲ ಇನ್ನೊಂದು ಬೆಡ್ರೂಮ್ ಇದೆ ಟೋಟಲ್ ಆಗಿ ಎರಡು ಬೆಡ್ರೂಮ್ ತಗೊಂಡಿದ್ದೀವಿ ನಾವು ಚೆನ್ನಾಗಿದೆ 1500 ರುಪೀಸ್ ಆಗುತ್ತೆ 1400ಗೆ ಕೊಡ್ತೀನಂತ ಹೇಳಿದರು ಹಾಗೂ ಬ್ರೇಕ್ಫಾಸ್ಟ್ ಕೂಡ ಇದರಲ್ಲಿ ಬರುತ್ತೆ ನಮಗೆ ಪರವಾಗಿಲ್ಲ ಆದರೆ ನಾನ್ ಎಸಿ ಇದು ಎಸಿ ಇಲ್ಲ ಇಲ್ಲಿ ಬುಕ್ ಅಂದರೆ ಎಲ್ಲ ಬುಕ್ ಆಗಿತ್ತು ಲಾಸ್ಟಿಗೆ ನಮಗೆ ಇದೆರಡು ಸಿಕ್ತು ಹಾಗಾಗಿ ಓಕೆ ಇನ್ನು ನಾವೆಲ್ಲ ಫ್ರೆಶ್ ಅಪ್ ಆಗಿ ಬರ್ತೀವಿ ಅಮ್ಮ ಕೂಡ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಅವರ ಡ್ರೆಸ್ ಎಲ್ಲ ಆಮೇಲೆ ಇಲ್ಲಿಂದ ಊಟಕ್ಕೆ ಕೂಡ ಹೋಗಬೇಕು ಆಮೇಲೆ ರೆಸ್ಟ್ ತಗೊಳ್ಬೇಕು ಯಾಕೆಂದರೆ ನಾಳೆ ಬೆಳಿಗ್ಗೆ ಎದ್ದು ನಮಗೆ ಏರ್ಪೋರ್ಟಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಇಲ್ಲಿಂದ ಇಲ್ಲಿಂದ 12-13 ಕಿಲೋಮೀಟರ್ ಏನೋ ತೋರಿಸುತ್ತೆ ಏರ್ಪೋರ್ಟಿಗೆ ಇಲ್ಲಿ ಹೊರಗಡೆ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ರೂಮಿಂದ ಓಕೆ ನಮಗೆ ಇಲ್ಲೇ ತರಿಸಿದ್ರು ನಾವು ಹೊರಗಡೆ ಹೋಗಲಿಲ್ಲ ಇಲ್ಲಿ ನಮಗೆ ವೆಜ್ ಊಟ ಬಂತು ಇಲ್ಲಿ ಹತ್ತಿರ ಇರೋದು ವೆಜ್ ಊಟ ಹಾಗಾಗಿ ಪಕ್ಕದಲ್ಲಿ ಶ್ರೀನಿಧಿ ಹೋಟೆಲ್ ಅಂತ ಉಂಟು ವೆಜ್ ಅಲ್ಲಿದ್ದು ಫುಡ್ ಹೇಗಿದೆ ತಿಂದು ನೋಡಿ ಯಾವುದು ಅದೆಂತ ಬೇಬಿಕಾರ್ನ್ ಚೆನ್ನಾಗಿದೆಯಾ ಹಾಗೂ ಎಂತೆಲ್ಲ ತರಿಸಿದ್ರಿ ಫ್ರೈಡ್ ಬೇಬಿಕಾರ್ನ್ ಪನ್ನೀರ್ ಚಿಲ್ಲಿ ಅಂಡ್ ಮಶ್ರೂಮ್ ಚಿಲ್ಲಿ ಓಕೆ ನನಗೆ ಶೇಜ್ವಾನ್ ನೂಡಲ್ಸ್ ಅವನಿಗೆ ಶೇಜ್ವಾನ್ ಫ್ರೈಡ್ ರೈಸ್ ವೆಜ್ ಅಮ್ಮನಿಗೆ ವೆಜ್ ಥಾಲಿ ಮತ್ತೆ ನಿಮಗೆ ಇವರು ಪನ್ನೀರ್ ತಿನ್ನಲ್ಲ ಹಾಗಾಗಿ ಅವರಿಗೆ ಮಶ್ರೂಮ್ ಅಮ್ಮ ಕೂಡ ಪನ್ನೀರ್ ತಿನ್ನಲ್ಲ ಅಮ್ಮ ಮತ್ತು ಮಗ ಒಂದೇ ಅವರು ಅಷ್ಟಿಷ್ಟೇ ಇಲ್ಲ ಚಾನೆಲ್ ಮಧ್ಯಮ ಕುಟುಂಬ ಕ್ಯಾಮರಾಮ್ಯಾನ್ ಪ್ರಿಯಾ ಜೊತೆಗೆ ರಾಯ್ ಸ್ಟೈನ್ ರಿಪೋರ್ಟರ್ ಬಾಯ್ ನಂದು ನಾನು ಪನ್ನೀರ್ ಗುಲಾಬ್ ಜಾಮೂನ್
ಅಮ್ಮಂದು ಬೆಂಡೆ ಮೊಸರು. ಓಕೆ, ನಾವು ಇವಾಗ ಊಟ ಮಾಡ್ತೀವಿ. ಇನ್ನು ನಾಳೆ ನಾನು ಏನಾದ್ರೂ ಇದ್ರೆ ಮಾತಾಡ್ಲಿಕ್ಕೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಅನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ನಾವು ಹೊರಟಿದ್ದೀವಿ. ಫ್ಲೈಟ್ 12 ಎಷ್ಟಕ್ಕೆ? 12:10 ಫ್ಲೈಟ್ ನಮ್ಮದು. ಓಕೆ, ನನ್ನ ಲೈಫಿನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ನಾನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಹೇಳಬೇಕಾದ್ರೆ ಯಾವತ್ತೂ ಫ್ಲೈಟಲ್ಲಿ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ ನೋಡಿ. ಆ ದಿನದಿಂದ ನನ್ನ ಹೆದೆ ಡಗ 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 ಆಗ್ತಾ ಉಂಟು, ತುಂಬ ಹೆದರಿಕೆ ಆಗ್ತಾ ಉಂಟು. ಏನು ಎಕ್ಸ್ಪೀರಿಯನ್ಸ್ ಆಯಿತು ಅದನ್ನು ನಾನು ನಾಳೆ ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.